ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ನೂರ ಇಪ್ಪತ್ತು ದಿನ ಎರಡು ಇನ್ನಿಂಗ್ಸ್ ಇಪ್ಪತ್ತು ಜನ ಇವರೆಲ್ಲರ ಗುರಿ ಒಂದೇ ಆಗಿತ್ತು ಬಿಗ್ ಬಾಸ್ ಸೀಸನ್ ಏಟ್ ಫೈನಲ್ಗೆ ಬಂದು ತಲುಪಿದೆ ಈಗ ಸದ್ಯಕ್ಕೆ ಎಲ್ಲರ ಬಳಿ ಇರುವ ಪ್ರಶ್ನೆ ಒಂದೇ ಯಾರು ವಿನ್ ಆಗ್ತಾರೆ ಈ ಸಲದ ಬಿಗ್ ಬಾಸ್ ಕಿರೀಟ ಯಾರದ್ದಾಗುತ್ತೆ ಅಂತ ಐದು ಜನ ಉಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಒಂದು ದಿನ ಮಾತ್ರ ಬಾಕಿ ಇದೆ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನಮಗೆ ಗೊತ್ತಾಗುತ್ತೆ ಆದರೂ ಅದಕ್ಕೂ ಮುಂಚೆ ಕೆಲವೊಂದು ಅನಲೈಸ್ಗಳನ್ನು ಮಾಡಬಹುದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರಶಾಂತ್ ಸಂಬರ್ಗೆ ಅವರು ವೈಷ್ಣವಿಯವರು ದಿವ್ಯಾ ಉರುಡುಗ ಅವರು ಮತ್ತು ಅರವಿಂದ್ ಅವರು ಜೊತೆಗೆ ಮಂಜು ಪಾವಗಡ ಈ ಐವರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಕೂಡ ಇದೆ ಆದರೆ ಒಂದು ನೆಲೆಯಲ್ಲಿ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಏಟನ್ನು ಮಂಜು ಪಾವ್ಗಡ ಅವರೇ ವಿನ್ ಆಗ್ತಾರೆ ಅಂತ ಹೊರಗಿನ ಟಾಕ್ ಜಾಸ್ತಿಯಾಗಿ ಹೇಳ್ತಾ ಇದೆ ಏನದು ಯಾಕೆ ಮಂಜು ಪಾವ್ಗಡ ಅವರೇ ವಿನ್ ಆಗ್ತಾರೆ ಅಂತ ನೀವು ಹೇಳ್ತಿದ್ದೀರಾ ಅಂತ ನೀವು ಕೇಳ್ಬೋದು ಇದಕ್ಕೆ ಸುಮಾರು ಕಾರಣ ಇದೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದೊಡ್ಡದಾಗಿ ಎಂಟರ್ಟೈನ್ ಮಾಡಿರುವಂತಹ ವ್ಯಕ್ತಿ ಇದ್ದರೆ ಅದು ಮಂಜು ಪಾವ್ಗಡ ಅವರು ಜೊತೆಗೆ ಇನ್ನು ನಿನ್ನೆ ಅಷ್ಟೇ ಒಂದು ರೀಸೆಂಟಾಗಿ ಶಿವಣ್ಣ ಅವರಿಂದ ಒಂದು ವಿಶ್ ಬೇಕು ನನಗೆ ಸೊ ಶಿವಣ್ಣ ಅವರಿಂದ ಒಂದು ವಿಶ್ ಕೊಡಿ ಅಂತಾನೂ ಕೂಡ ಮಂಜು ಪಾವುಗಡ ಅವರು ಕೇಳ್ಕೊಂಡಿದ್ರು ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಅವರು ಶಿವಣ್ಣ ಅವರಿಂದ ವಿಶ್ ಅನ್ನು ಕೂಡ ಅವರಿಗೆ ತಲುಪಿಸಿದರು ಈ ವಿಶಸ್ಸಿಂದ ಅಂತ ಹೇಳಿದರೆ ಒಬ್ಬ ಸ್ಟಾರ್ ನಟನ ಅಭಿಮಾನಿಗಳು ಅಥವಾ ಅವರನ್ನು ಬೆಂಬಲಿಸುವವರೆಲ್ಲರೂ ಕೂಡ ಆಗಿ ಈ ವ್ಯಕ್ತಿಗೆ ಜಾಸ್ತಿ ವೋಟ್ ಮಾಡುವಂಥ ಅವಕಾಶ ಇರುತ್ತೆ ಇಲ್ಲಿ ಮಂಜು ಪಾವ್ಗಡ ಅವರ ಒಂದು ಕ್ಲವರ್ನೆಸ್ಸೋ ಏನೋ ಗೊತ್ತಿಲ್ಲ ನನಗೆ ಆದರೆ ಇದು ದೊಡ್ಡ ಮಟ್ಟದ ಬುದ್ಧಿವಂತಿಕೆಯೂ ಕೂಡ ಹೌದಿರಬಹುದು ಅಂತ ಅನಿಸುತ್ತೆ ಬೇರೆಯವರೆಲ್ಲ ಬೇರೆ ಬೇರೆ ಕೇಳಿದರೆ ಮಂಜು ಪಾವ್ಗಡ ಅವರು ಶಿವಣ್ಣ ಅವರು ನಮ್ಮ ಕರುನಾಡು ಚಕ್ರವರ್ತಿ ಅಂತ ನಾವು ಏನು ಕರಿತೀವಿ ಅವರ ಹತ್ತಿರ ನನಗೆ ಬೇಕು ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಬೈಟ್ ಬೇಕು ಅಂತ ಕೇಳಿದಾಗ ಅಥವಾ ವಿಶಸ್ ಬೇಕು ಅಂತ ಕೇಳಿದಾಗ ಅದು ಶಿವಣ್ಣ ಅವ್ರನ್ನ ಫಾಲೋ ಮಾಡೋರೆಲ್ಲರಿಗೂ ಕೂಡ ದೊಡ್ಡ ಮಟ್ಟಿಗೆ ಓ ನಾವು ಕೂಡ ಮಂಜು ಪಾವಗಡ ಅವರಿಗೆ ಬೆಂಬಲವನ್ನು ಕೊಡಬಹುದು ಅಂತ ಅನ್ಸೋಕ್ಕೆ ಚಾನ್ಸ್ ಇರುತ್ತೆ ಇದರಿಂದ ಜಾಸ್ತಿ ಓಟ್ ಕೂಡ ಬೀಳುವಂಥ ಚಾನ್ಸ್ ಇದೆ ಇನ್ನು ಒಂದೇ ಬಿಗ್ ಬಾಸ್ ಮನೆಯಲ್ಲಿ ಲವರ್ಸ್ಗಳಿರೋದು ಕೂಡ ಅವರಿಗೆ ವೋಟ್ ಕಡಿಮೆ ಆಗೋಕ್ಕೆ ತೊಂದರೆ ಆಗಬಹುದೇನು ಅಂತ ಇನ್ನೊಂದು ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ದಿವ್ಯಾ ಅವ್ರಡುಗ ಮತ್ತು ಅರವಿಂದ್ ಇಬ್ಬರೂ ಕೂಡ ಲವರ್ಸ್ ಆಗಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಅವರ ಅವ್ರನ್ನ ಲೈಕ್ ಮಾಡೋರು ಅಥವಾ ಯಂಗ್ಸ್ಟರ್ಸ್ಗಳೆಲ್ಲ ಅವರಿಗೆ ದೊಡ್ಡ ಮಟ್ಟಿನ ಫ್ಯಾನ್ ಇಬ್ಬರಿಗೂ ಕೂಡ ಫ್ಯಾನ್ ಆಗಿರ್ತಾರೆ ಎಲ್ಲೋ ಒಂದು ಕಡೆ ವೋಟ್ ಕೂಡ ಹಂಚಿ ಹರಿದು ಹೋಗುವ ಚಾನ್ಸಸ್ ಇರುತ್ತೇನು ಅಂತ ಅನಿಸುತ್ತೆ ಇನ್ನು ಪ್ರಶಾಂತ್ ಸಂಬರ್ಗಿ ಸಂಬರ್ಗಿಯವ್ರಿಗೂ ಕೂಡ ಹೆಸರು ದೊಡ್ಡ ಮಟ್ಟಿಗೆ ಆದರೆ ಫ್ಯಾನ್ ಬೇಸ್ ಕೊರತೆ ತುಂಬ ಕಡಿಮೆ ಇರುತ್ತೆ ಈ ವಿಚಾರದಲ್ಲಿ ಮಂಜು ಪಾವಗಡ ಅವರೇ ಯಾಕೆ ಮುನ್ನೆಲೆಯಲ್ಲಿ ಬಂದು ನಿಂತ್ಕೊತಾರೆ ಅಂತ ಹೇಳಿದರೆ ಅವರಿಗೆ ಮಜಾ ಭಾರತದಿಂದ ತುಂಬ ದೊಡ್ಡ ಮಟ್ಟಿನ ಅಭಿಮಾನಿಗಳ ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ ಮನೆ ಮನೆಗೆ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆನೇ ಅವರು ರೀಚ್ ಆಗಿದ್ದಾರೆ ಹಾಗಾಗಿ ಅವರಿಗೆ ಅಲ್ಲಿಯೂ ಕೂಡ ಜಾಸ್ತಿ ಫ್ಯಾನ್ಸಿಂದ ವೋಟ್ ಬರುವಂತಹ ಅವಕಾಶ ಇದೆ ನೀವೆಲ್ಲ ಯಾಕೆ ಅವರ ಹೆಸರು ಇವನು ಹೇಳ್ತಾನೆ ಇಲ್ಲ ವೈಷ್ಣವಿಯವ್ರಿಗೆಲ್ಲವ ಹಾಗಾದರೂ ಅವ್ರಿಗೇನು ಮನೆ ಮನೆಗೆ ಹೋಗಿಲ್ವ ಅಂತ ಕೇಳ್ಬೋದು ಖಂಡಿತವಾಗಿಯೂ ಹೋಗಿರ್ತಾರೆ ಹೋಗೋದಿಲ್ಲ ಅಂತಲ್ಲ ಆದರೆ ವೈಷ್ಣವಿಯವರ್ಗಿಂತ ಎಲ್ಲೋ ಒಂದು ಕಡೆ ಶಿವಣ್ಣ ಮಂಜು ಅವರಿಗೆ ವಿಶ್ ಮಾಡಿದ್ದು ಇವರನ್ನ ಹಿಂದಿಕ್ಕೆ ಅವ್ರು ಮುಂದೆ ಹೋಗೋಕೆಲ್ಲಾದರೂ ಸಹಕಾರಿ ಆಗ್ತಾ ಇದೆಯೇನು ಅಂತ ನನಗನ್ನಿಸ್ತಾ ಇದೆ ಫೈನಲ್ ಆಗಿ ಮೊನ್ನೆ ಅಷ್ಟೇ ನಾವು ಅನೇಕರಿಂದ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೈಟ್ಸ್ಗಳನ್ನು ಕಲೆಕ್ಟ್ ಮಾಡುವಾಗ ಆಲ್ಮೋಸ್ಟ್ ಆಲ್ ಮಂದಿ ಹೇಳಿರೋದು ವೈಷ್ಣವಿ ಅವರು ಜೊತೆಗೆ ಮಂಜು ಪಾವ್ಗಡ ಅವರು ಆದರೆ ಇಬ್ಬರನ್ನ ತುಲನೆ ಮಾಡಿ ನೋಡಿದರೆ ಎಲ್ಲೋ ಒಂದು ಕಡೆ ನಮಗೆ ಸ್ಪೆಷಲ್ಲಾಗಿ ನಮ್ಮ ಒಳಗಡೆ ಸರೌಂಡಿಂಗ್ ಒಳಗಡೆ ಮಂಜು ಪಾವ್ಗಡ ಅವರೇ ಜಾಸ್ತಿ ವಿನ್ ಆಗುವಂಥ ಚಾನ್ಸ್ ಇದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಎನಿವೆ ಯಾರು ವಿನ್ ಆದರೂ ಪರವಾಗಿಲ್ಲ ಎಲ್ಲರೂ ಕೂಡ ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ದಾರೆ ಒಮ್ಮೆ ನಿಂತು ಮತ್ತೆ ಸ್ಟಾರ್ಟ್ ಆಗಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಿಗ್ ಬಾಸ್ ಮುಕ್ತಾಯದ ಹಂತಕ್ಕೆ ಬಂದಿದೆ ನೂರಿಪ್ಪತ್ತು ದಿನ ನಮಗೆಲ್ಲ ಎಂಟರ್ಟೈನ್ ಮಾಡಿದ್ದಾರೆ ಇಪ್ಪತ್ತು ಮಂದಿ ಹೋಗಿ ಐದು ಜನ ಉಳ್ಕೊಂಡಿದ್ದಾರೆ ಯಾರೇ ವಿನ್ ಆದರೂ ಪರವಾಗಿಲ್ಲ ಅವರೇ ವಿನ್ ಆಗ್ಬೇಕು ಇವರೇ ವಿನ್ ಆಗಬೇಕು ಅಂತ ಏನಿಲ್ಲ ಜನ ಯಾರನ್ನ ನಿರ್ಣಯ ಮಾಡಿದ್ದಾರೆ ಅಥವಾ ಯಾರಿಗೆ ಜಾಸ್ತಿ ಓಟನ್ನು ಹಾಕಿದ್ದಾರೆ ಅವರು ಕೂಡ ವಿನ್ ಆಗ್ಬೋದು ಜೊತೆಗೆ ಖಾಲಿ ಓಟು ಅಂತಲ್ಲ ಅವರು ಆಡಿರುವಂಥ ಬಗ್ಗೆ ಅಥವಾ ಅವರಿಗಿದ್ದಂಥ ಕೆಪಾಸಿಟಿ ಇವೆಲ್ಲವೂ ಕೂಡ ಕೌಂಟಾಗಿ ಯಾರು ವಿನ್ ಆಗ್ತಾರೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನಿಮಗೆ ಯಾರು ವಿನ್ ಆಗಬೇಕು ಯಾರು ವಿನ್ ಆದರೆ ನನಗೆ ಖುಷಿ ಆಗುತ್ತೆ ಅಥವಾ ನಾನು ಯಾರಿಗೆ ಓಟ್ ಮಾಡ್ತೀನಿ ಅನ್ನೋದನ್ನು ದಯವಿಟ್ಟು ಈ ವಿಡಿಯೋನ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸೊ ಇದು ಈ ಹೊತ್ತಿನ ವಿಶೇಷ ನೋಡೋಣ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಬಿಗ್ ಬಾಸ್ ಫೈನಲ್ ಮುಗ್ದು ನಂತರದಲ್ಲಿ ಅದರ ಅಪ್ಡೇಟ್ಸ್ಗಳನ್ನು ಕೂಡ ನಾವು ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ನೋಡ್ತಾ ಇರಿ ಸಮಾಚಾರ